ಕಳೆದ ಎರಡರಿಂದ ಮೂರು ತಿಂಗಳಿಂದ ಅಡಿಕೆ ಬೆಲೆಯು ಕುಸಿದಿತ್ತು ಹಾಗೂ ಇದರಿಂದ ಅಡಿಕೆ ಬೆಳೆದ ರೈತರಂತೂ ಕಂಗಾಲಾಗಿದ್ದರು. ಇದೇ ರೀತಿ ಅಡಿಕೆ ಬೆಲೆ ಇನ್ನೂ ಕುಸಿದರೆ ಏನು ಮಾಡುವುದು ಎಂದು ಚಿಂತೆ ಮಾಡುತ್ತಿದ್ದರು. ಆದರೆ ಇದೀಗ ಅಡಿಕೆ ಬೆಲೆ ಹೆಚ್ಚಾಗುತ್ತಿರುವುದನ್ನು ಕಂಡು ರೈತರ ಮುಖದಲ್ಲಿ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ 53,000 ರೂಪಾಯಿಗಿಂತ ಗಡಿ ದಾಟಿದ ಅಡಿಕೆ ಧಾರಣೆಯು ಅಡಿಕೆ ಇಳುವರಿ ಕಡಿಮೆ ಆದ್ದರಿಂದ ಭೂತಾನ್ ದೇಶದಿಂದ ಅಡಿಕೆಯನ್ನು ಆಮದು ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದರಿಂದಾಗಿ ಡಿಸೆಂಬರ್ ವೇಳೆಗೆ ಕೇವಲ 39,000 ಅಡಿಕೆ ಕೆಳಗೆ ಇಳಿದಿತ್ತು. ಆದರೆ ಜನವರಿ 23ರ ಅಂತ್ಯದ ವೇಳೆಗೆ ಅಡಿಕೆ ಧಾರಣೆಯಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಂಡಿದೆ. 1 ಕ್ವಿಂಟಲ್ ಅಡಿಕೆಗೆ ಸರಾಸರಿ 47,000 ರೂಪಾಯಿಗಳಿಗೆ ಮಾರಾಟವಾಗುತ್ತಿದೆ. ಹೀಗಾಗಿ ರೈತರ ಮುಖದಲ್ಲಿ ಸಂತೋಷವನ್ನ ಕಾಣಬಹುದು. ಜನವರಿ 23ರಂದು ರಾಶಿ ಅಡಿಕೆ ಕ್ವಿಂಟಲ್ಗೆ ಗರಿಷ್ಠ ಬೆಲೆ 47,659 ಮಾರಾಟವಾಗಿದೆ. ಕನಿಷ್ಠ ಬೆಲೆ 45,912 ರೂಪಾಯಿ ಇತ್ತು ಎಂದು ವರದಿಯಲ್ಲಿ ರೆಕಾರ್ಡ್ ಆಗಿದೆ. ಒಟ್ಟಾರೆ ಸರಾಸರಿ 47,005 ಮಾರಾಟವಾಗಿದೆ ಎಂದು ಹೇಳಲಾಗಿದೆ. ಹಾಗೂ ಬೆಟ್ಟೆ ಅಡಿಕೆ ಗರಿಷ್ಠ 34,789 ರೂಪಾಯಿ ಹಾಗೂ ಕನಿಷ್ಠ ಬೆಲೆ 34,779 ಇದೆ. ಹಾಗೂ ಇನ್ನೂ ಸ್ವಲ್ಪ ದಿನ ಅಡಿಕೆ ಬೆಲೆ ಇದೇ ರೀತಿಯಾಗಿ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಎಂದು ಸಹ ಹೇಳಲಾಗಿದೆ. ಹಾಗೂ ಅಡಿಕೆ ಬೆಲೆ ಕಡಿಮೆಯಾಗಿದ್ದರಿಂದ ಕಂಗಾಲಾಗಿದ್ದ ರೈತರು ತಮ್ಮ ಹತ್ತಿರ ಇರುವ ಅಡಿಕೆಯನ್ನ ಮಾರಾಟ ಮಾಡಲೋ ಬೇಡೋ ಎಂದು ದ್ವಂದ್ವ ಮನಸ್ಸಿನಲ್ಲಿ ಚಿಂತೆಯನ್ನ ಮಾಡುತ್ತಾ ಇದ್ರು. ಇದೀಗ ಅಡಿಕೆ ಬೆಲೆ ಏರಿಕೆಯಾಗುತ್ತಿರುವುದರಿಂದ ಇದೀಗ ತಮ್ಮ ಅಡಿಕೆಯನ್ನ ಮಾರಾಟ ಮಾಡುವಲ್ಲಿ ಮುಂದಾಗಿದ್ದಾರೆ. ಅಡಿಕೆ ಬೆಲೆ 39,000 ಇಳಿದಿತ್ತು. ಅದೆಷ್ಟೋ ರೈತರು ಇನ್ನೂ ಕೆಳಗೆ ಇಳಿಯಬಹುದೆಂಬ ಭಯದಿಂದ ತಮ್ಮ ಅಡಿಕೆಯನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದಾರೆ. ಹಾಗೂ ಪ್ರಸ್ತುತ 47,000 ಅಡಿಕೆ ಬೆಲೆ ಏರುಪೇರಾಗುತ್ತಿದೆ. ಅದಕ್ಕೆ ಹೋಲಿಸಿದರೆ ಕನಿಷ್ಠ 5,000-10,000 ಒಂದು ಕ್ವಿಂಟಾಲ್ಗೆ ಅಡಿಕೆ ಬೆಲೆಯಲ್ಲಿ ನಷ್ಟವನ್ನ ರೈತರು ಅನುಭವಿಸಿದ್ದಾರೆ.